ಆತ್ಮೀಯ ವಿದ್ಯಾರ್ಥಿಗಳಿಗೆ ನಿಮ್ಮೆಲ್ಲರಿಗೂ ಈ ವಿಡಿಯೋ ಒಂದು ಪಾಠದಲ್ಲಿ ಸ್ವಾಗತ. ನಾವು 10ನೇ ತರಗತಿಯ ತ್ರಿಭುಜಗಳು ಪಾಠದ ಅಭ್ಯಾಸ 2.3ರಲ್ಲಿನ 8ರಿಂದ 11ರವರೆಗಿನ ಲೆಕ್ಕಗಳನ್ನು ಈ ಒಂದು ವಿಡಿಯೋದಲ್ಲಿ ಅಭ್ಯಾಸ ಮಾಡೋಣ. ಎಂಟನೇ ಲೆಕ್ಕ ಮೊದಲನೇದಾಗಿ ನೋಡೋದಾದ್ರೆ, ABCD ಸಮಾಂತರ ಚತುರ್ಭುಜದಲ್ಲಿ ಎಡಿ ಬಾಹುವನ್ನು ವೃದ್ಧಿಸಿದ ಭಾಗದಲ್ಲಿ ಈ ಬಿಂದುವಿದೆ ಮತ್ತು ಬಿ ಮತ್ತು ಸಿಡಿಗಳು ಪರಸ್ಪರ ಎಫ್ ಬಿಂದುವಿನಲ್ಲಿ ಛೇದಿಸಿದರೆ ತ್ರಿಭುಜ ಎ ಬಿಇ ತ್ರಿಭುಜ ಸಿ ಎಫ್ ಬಿ ಎಂದು ಸಾಧಿಸಿ ಅಂತ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಈ ಪ್ರಶ್ನೆಯಲ್ಲಿ ಏನ್ ಕೇಳಿದಾರೆ ಅನ್ನೋಕ್ಕಿಂತನೂ ಆ ಒಂದು ಪ್ರಶ್ನೆಯ ಒಂದು ಚಿತ್ರರೂಪ ನಮ್ ಕಣ್ಮುಂದೆ ಬಂದ್ರೆ ನಮಗ ಏನ್ ಕೇಳಿದ್ದಾರೆ ಏನ್ ಕೊಟ್ಟಿದ್ದಾರೆ ಅನ್ನೋದನ್ನ ಅರ್ಥ ಸುಲಭವಾಗಿ ಮಾಡ್ಕೋಬಹುದು. ಅದಕ್ಕೆ ಏನ್ ಮಾಡೋಣ, ಒಂದು ಸಮಾಂತರ ಚತುರ್ಭುಜ ರಚನೆ ಮಾಡ್ಕೊಂಡು, ಒಂದು ಸಮಾಂತರ ಚತುರ್ಭುಜ ಆಗಿರಲಿ, ಇದು ಎ ಬಿ ಸಿ ಡಿ ಅನ್ನುವಂಥ ಸಮಾಂತರ ಚತುರ್ಭುಜ ಆಗಿರಲಿ, ಅದರಲ್ಲಿ ಈ ಎ ಡಿ ಅನ್ನ ನಾನು ವೃದ್ಧಿಸ್ತೀನಿ ಈವರೆಗೆ, ಅಂದ್ರೆ ಈ ಸ್ಥಾನ ಇ ಆಗಿರಲಿ, ಆಮೇಲೆ ಬಿಇನ್ನ ಸೇರಿಸ್ತೀನಿ. ಈ ಎ ಬಿ ಅಂದಾಗ ಬಿ ಆಗಿರುತ್ತೆ, ಇದು ಇ ಆಗಿದ್ರೆ ಬಿಇನ್ನ ಸೇರಿಸ್ತೀನಿ. ಇದಕ್ಕೆ ಹೆಸರು ಕೊಟ್ಟಾಗ ಇನ್ನಷ್ಟು ನಮಗೆ ಅರ್ಥ ಮಾಡ್ಕೊಳಕ್ ಸುಲಭ ಆಗ್ತದ. ಎ ಬಿ ಈ ಹೊರಗಿನ ಬಿಂದು, ಆಮೇಲೆ ಡಿ ಸಿ ಇನ್ನೊಂದು ಸಮಾಂತರ ಚತುರ್ಭುಜದ ಅಭಿಮುಖ ಬಾಹು, ಅಂದ್ರೆ ಎ ಬಿ ಸಿ ಡಿ ಸಮಾಂತರ ಚತುರ್ಭುಜ, ಅದರಲ್ಲಿ ಎ ಡಿ ಬಾಹುವನ್ನ ನಾವು ಈವರೆಗೆ ವೃದ್ಧಿಸಿದೀವಿ. ಇನ್ನು ಇಯನ್ನ ಬಿಯನ್ನ ಸೇರಿಸಿವಿ ಬಿಇ, ಮತ್ತ ಈ ಬಿ ಮತ್ತು ಈ ಸಿ ಡಿ ಅನ್ನುವಂತ ಎರಡು ರೇಖಾಖಂಡಗಳು ಎಫ್ ಬಿಂದುವಿನಲ್ಲಿ ಪರಸ್ಪರ ಛೇದಿಸಿದರೆ ಅಂತ ಕೇಳಿದ್ದಾರೆ. ಆಮೇಲೆ ಏನ್ ಸಾಧಿಸಬೇಕಂದ್ರೆ ತ್ರಿಭುಜ ಎ ಬಿಇ ಎಲ್ಲಿದೆ ನೋಡ್ರಿ, ತ್ರಿಭುಜ ಎ ಬಿ ಇ ಈ ತ್ರಿಭುಜ ಮತ್ತು ತ್ರಿಭುಜ ಸಿ ಎಫ್ ಬಿ, ತ್ರಿಭುಜ ಸಿ ಎಫ್ ಬಿ ಎಲ್ಲಿದೆ ನೋಡ್ರಿ, ಸಿ ಎಫ್ ಬಿ ಅಂದ್ರೆ ಇಲ್ಲಿ ಕೆಳಮುಖವಾಗಿರುವ ಈ ತ್ರಿಭುಜ ಮತ್ತು ಇಲ್ಲಿರುವ ಮೇಲ್ಮುಖವಾಗಿರುವ ಈ ಸ್ವಲ್ಪ ದೊಡ್ಡದಾಗಿರುವ ಈ ತ್ರಿಭುಜ, ಈ ತ್ರಿಭುಜಗಳನ್ನ ನಾವು ಸಮರೂಪಿ ಅಂತ ಸಾಧಿಸಬೇಕು. ನಾವು ಸಮರೂಪಿ ಸಾಧಿಸಲು ಯಾವ ಅಂಶಗಳನ್ನ ನಾವು ಬಳಸಿ ಸಾಧಿಸ್ತೀವಿ ಅಂದ್ರೆ, ಮೂರು ಸಮರೂಪತೆ ನಿರ್ಧಾರಕ ಗುಣಗಳಿದಾವೆ. ಆ ಗುಣಗಳಲ್ಲಿ ಯಾವ್ದಾದ್ರೂ ಒಂದು ಗುಣ ಇಲ್ಲಿ ನಮಗೆ ಸಹಾಯಕ್ಕೆ ಬರ್ತತಿ ಅಂತ ನಾವು ವಿಚಾರ ಮಾಡೋಣ. ಅದಕ್ಕೆ ಮೊದಲನೇದಾಗಿ ಏನ್ ಮಾಡೋಣ, ಈ ಒಂದು ದತ್ತಾಂಶವನ್ನು ಉಪಯೋಗಿಸ್ಕೊಳ್ಳೋಣ. ಇದು ಎ ಬಿ ಸಿ ಡಿ ಸಮಾಂತರ ಚತುರ್ಭುಜ ಇರೋದ್ರಿಂದ ಎ ಡಿ ಬಾಹು ಬಿ ಸಿ ಬಾಹು ಸಮಾಂತರ, ಈ ಎ ಡಿ ಬಾಹು ಈ ಬಿ ಸಿ ಬಾಹು ಏನು ಸಮಾಂತರ, ಅದೇ ರೀತಿ ಎ ಬಿ ಮತ್ತು ಸಿ ಡಿ ಕೂಡ ಸಮಾಂತರ ಇರ್ತಾವ. ಬಟ್ ನಾವೀಗ ಸದ್ಯಕ್ಕೆ ಏನ್ ಬಳಕೆ ಮಾಡ್ಕೊಳ್ಳೋಣ, ಎ ಡಿ ಬಿ ಸಿ ಸಮಾಂತರ ರೇಖೆಯನ್ನ ಉಪಯೋಗಿಸ್ಕೊಂಡು ಏನನ್ನ ಹೇಳ್ಬೋದು ನೋಡ್ರಿ. ನೋಡ್ರಿ, ಈ ಎ ಡಿ ಬಾಹುವನ್ನ ನಾವು ಈವರೆಗೆ ವೃದ್ಧಿಸಿದೀವಿ, ಹೌದಾ? ಹೀಗಾಗಿ ಎ ಡಿ ಸಮಾಂತರ ಬಿ ಸಿ ಅಂದ್ರೂ ಒಂದೇ, ಎಇ ಸಮಾಂತರ ಎ ಡಿ ಅನ್ನು ನಾವು ಈವರೆಗೆ ವೃದ್ಧಿಸಿದಾಗ, ಇದು ಇ ಆಗ್ಬೇಕು, ಈವರೆಗೆ ವೃದ್ಧಿಸಿದಾಗ ಎಇ ಸಮಾಂತರ ಬಿ ಸಿ ಆಗುತ್ತದೆ, ಎಇ ಮತ್ತು ಬಿ ಸಿ ಸಮಾಂತರ ಆಗ್ತದೆ. ಹಾಗಾದ್ರೆ ಈ ಸಮಾಂತರ ರೇಖೆಗಳ ನಡುವೆ ಯಾವ್ದಾದ್ರು ಒಂದು ಕೋನ್ ಸಮ ಇರಬೇಕಲ್ಲ, ಅದು ನಮ್ ಕಣ್ಣಿಗೆ ಕಾಣೋ ಹಾಗೆ ಈ ಎ ಇ ಬಿ ಸಿ ಎಇ ಮತ್ತು ಬಿ ಸಿ ನಡುವೆ ಕೆಲವೊಂದು ಜಡ್ ಆಕಾರದ ಕೋನ್ ಕಾಣ್ತಾ ಇದೆ ನೋಡ್ರಿ. ಅವು ಎರಡು ಕೋನ, ಕೋನ್ ಎ ಇ ಬಿ ಅಂದ್ರೆ ಈ ಕೋನ, ಮತ್ತು ಇನ್ನೊಂದು ಕೋನ ಯಾವುದು, ಸಿ ಬಿ ಎಫ್ ಅಥವಾ ಎಫ್ ಬಿ ಸಿ ಕೋನ ಇಲ್ಲ ನೋಡ್ರಿ. ಈ ಕೋನಗಳು ಸಮ, ಯಾಕೆ ಸಮಪ ಅಂದ್ರೆ ಇವು ಪರ್ಯಾಯ ಕೋನಗಳು. ಇನ್ನು ಒಂದು ಕೋನ್ ಸಮ ಸಿಕ್ತು, ಇನ್ನ ಮತ್ತೆರಡು ಕೋನಗಳು ಅಥವಾ ಏನಾದ್ರೂ ಇನ್ನೊಂದು ಒಂದಾದ್ರೂ ಕೋನ ನಮಗೆ ಸಮ ಬೇಕು. ಅದಕ್ಕೆ ಇನ್ನೊಂದು ಕೋನ ಏನೇ ಇರಬಹುದು ಅಂತ ವಿಚಾರ ಮಾಡೋದಾದ್ರೆ ನೋಡ್ರಿ, ಈ ಎರಡು ತ್ರಿಭುಜಗಳಲ್ಲಿ ತ್ರಿಭುಜ ಎ ಬಿಇ ಎ ಬಿಇ ಮತ್ತು ತ್ರಿಭುಜ ಸಿ ಎಫ್ ಬಿ ಸಿ ಎಫ್ ಬಿ ಗಳಲ್ಲಿ ನಮಗೆ ಒಂದು ಗೊತ್ತಾಗಿದೆ, ಏನು, ಎ ಬಿ ಎಫ್ ಬಿ ಸಿ ಸಮ, ಯಾಕಂದ್ರೆ ಅವು ಪರ್ಯಾಯ ಕೋನ. ಅದ್ರ ಬಗ್ಗೆ ನಾವು ಈಗಾಗಲೇ ಅದನ್ನ ವಿಚಾರ ಮಾಡಿವಿ. ಇನ್ನು ಇನ್ನೊಂದು ಕೋನ ನಾವು ಬಹಳ ಹುಡುಕೋ ಅವಶ್ಯಕತೆ ಇಲ್ಲ, ಯಾವ್ದು ಹೇಳ್ರಿ, ಕೋನ್ ಇ ಎ ಸಮ ಕೋನ್ ಸಿ, ಹೌದಲ್ಲ? ಈ ಹಸಿರು ಬಂದಿಂದ ನಾನು ತೋರಿಸಿದ್ದು ಏನಿದು, ಸಮಾಂತರ ಚತುರ್ಭುಜ. ಸಮಾಂತರ ಚತುರ್ಭುಜದ ಅಭಿಮುಖ ಕೋನಗಳು ಹೆಂಗಿರ್ಬೇಕು, ಸಮ ಇರಬೇಕು.
ಕೋನ್ ಎ ಇದ್ದಷ್ಟು ಕೋನ್ ಸಿ ಇರಬೇಕು. ಹೌದಾ? ಹಾಗಾದ್ರೆ ಕೋನ್ ಎ ಮತ್ತು ಕೋನ್ ಸಿ ಯಾಕೆ ಸಮಪ ಅಂದ್ರೆ ಸಮಾಂತರ ಚತುರ್ಭುಜದ ಇವು ಅಭಿಮುಖ ಕೋನಗಳು, ಅಭಿಮುಖ ಕೋನಗಳು. ಹಾಗಾದ್ರೆ ಎರಡು ತ್ರಿಭುಜಗಳಲ್ಲಿ ಎರಡು ಕೋನಗಳು ಸಮ ಇದ್ರೆ ಸಾಕಲ್ಲ, ಮೂರನೇ ಕೋನ ಆಟೋಮೆಟಿಕ್ಲಿ ಸಮ ಇರ್ತದ. ಆದ್ರೆ ನಮ್ಗೆ ಎರಡು ಕಾರಣ ಸಹಿತ ಸಮ ಇರೋದನ್ನ ಹೇಳಿದ್ವಿ ಅಂದ್ರೆ ಇವೆರಡು ತ್ರಿಭುಜಗಳು ಸಮರೂಪಿ ಆಗ್ಲೇಬೇಕು. ತ್ರಿಭುಜ ಎ ಬಿಇ ಸಮರೂಪಿ ತ್ರಿಭುಜ ಸಿ ಎ ಬಿ. ಯಾಕಂದ್ರೆ ನಾವು ತಿಳ್ಕೊಂಡಿರ್ತಕ್ಕಂಥ ಕೋನ ಕೋನ ಸಮರೂಪತೆಯ ನಿರ್ಧಾರಕ ಗುಣನೇ ಕಾರಣ. ಹಾಗಾದ್ರೆ ಬಹಳ ಸರಳ ಪ್ರಶ್ನೆ ಇದೆ. ನಾವು ಏನನ್ನ ಸಾಧಿಸಬೇಕು ಅನ್ನೋದನ್ನು ವಿಚಾರ ಮಾಡಿದಾಗ ಆ ಎರಡೂ ತ್ರಿಭುಜಗಳಲ್ಲಿರುವ ಎರಡು ಕೋನಗಳ ಸಮ ಇರುವಿಕೆಯನ್ನು ನಾವು ಗುರುತಿಸಿದ್ವಿ ಅಂದ್ರೆ ಆ ಸಮ ಇರುವಿಕೆಯನ್ನು ಉಪಯೋಗಿಸಿಕೊಂಡು ಇವೆರಡು ತ್ರಿಭುಜಗಳನ್ನ ಸುಲಭವಾಗಿ ಸಮರೂಪಿ ಅಂತ ಸಾಧಿಸಬಹುದು. ಆಯ್ತಾ? ಹಾಗಾದ್ರೆ ಈ ಒಂದು ಪ್ರಶ್ನೆ ನಿಮಗೆ ಅರ್ಥ ಆಗಿರಬಹುದು ಅಂತ ಭಾವಿಸ್ತಾ ನಾನು ಮುಂದಿನ ಪ್ರಶ್ನೆ ಕಡೆ ಹೋಗ್ತಾ ಇದ್ದೀನಿ. ಮುಂದಿನ ಪ್ರಶ್ನೆ ಏನಿದೆ ನೋಡ್ರಿ, ಒಂಬತ್ತನೇ ಪ್ರಶ್ನೆ. ಚಿತ್ರ 2.39 ರಲ್ಲಿ ಅಂತ ಪುಸ್ತಕದಲ್ಲಿ ಆ ಚಿತ್ರ ಕೊಟ್ಟಿದ್ದಾರೆ. ನಮಗೆ ಪರೀಕ್ಷೆಯಲ್ಲಿ ಕೇಳೋದಾದ್ರೆ ಚಿತ್ರ ಕೊಡಬಹುದು. ನಾವು ಒಂದು ಚಿತ್ರ ಕೊಟ್ಟಿದ್ದಾರೆ, ಆ ಚಿತ್ರದ ಬಗ್ಗೆ ಮಾತಾಡೋಣ, ಚಿತ್ರದ ಬಗ್ಗೆ ಗಮನಿಸೋಣ. ಚಿತ್ರ 2.39 ರಲ್ಲಿ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಎ ಎಂ ಪಿ ಗಳು ಕ್ರಮವಾಗಿ ಬಿ ಮತ್ತು ಎಂ ಗಳಲ್ಲಿ ಲಂಬ ಕೋನಗಳನ್ನು ಹೊಂದಿರುವ ಲಂಬ ಕೋನ ತ್ರಿಭುಜಗಳಾದರೆ. ನಾವು ಚಿತ್ರ ನೋಡಿದಾಗ ಇನ್ನೂ ಅರ್ಥ ಆಗ್ತದ. ಆ ಚಿತ್ರದಲ್ಲಿ ಈ ಎರಡು ಅಂಶಗಳನ್ನು ಸಾಧಿಸಬೇಕು. ಹಾಗಾದ್ರೆ ಚಿತ್ರ ನೋಡ್ಬಿಡೋಣ, ಚಿತ್ರ ಹೆಂಗಿದೆ ನೋಡೋಣ. ನೋಡಿ ಚಿತ್ರ ಹೀಗಿದೆ. ಈ ಚಿತ್ರ ಬಗ್ಗೆನೇ ಪ್ರಶ್ನೆ ಇತ್ತು. ತ್ರಿಭುಜ ಎ ಬಿ ಸಿ, ಎ ಬಿ ಸಿ ಈ ತ್ರಿಭುಜ, ಆಮೇಲೆ ತ್ರಿಭುಜ ಎ ಎಂ ಪಿ, ತ್ರಿಭುಜ ಎ ಎಂ ಪಿ ಇಲ್ಲಿ ನಾನು ಕೆಂಪು ಬಣ್ಣದಿಂದ ತೋರಿಸಿರುವ ಒಂದು ಲಂಬಕೋನ ತ್ರಿಭುಜ, ಆಮೇಲೆ ಇಲ್ಲಿ ನೀಲಿ ಬಣ್ಣದಿಂದ ಎ ಬಿ ಸಿ ಅಂತ ತೋರಿಸಿ ಇದೊಂದು ತ್ರಿಭುಜ, ಇವೆರಡು ಲಂಬಕೋನ ತ್ರಿಭುಜಗಳಂತ. ಇವೆರಡು ಲಂಬಕೋನ ಇರೋದ್ರಿಂದ ಈ ಕೋನಗಳು 90-90 ಇದ್ದಾವ. ಇನ್ನು ಹೀಗಿದ್ದಾಗ ಏನನ್ನ ಸಾಧಿಸಂದ್ರೆ ರೋಮನ್ 1 ತ್ರಿಭುಜ ಎ ಬಿ ಸಿ ಸಮರೂಪಿ ತ್ರಿಭುಜ ಎ ಎಂ ಪಿ, ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಎ ಎಂ ಪಿ ಇವೆರಡು ಸಮರೂಪಿ ಇರ್ತಾವು. ಅದರ ಜೊತೆ ಜೊತೆಯಲ್ಲಿ ಇಲ್ಲಿ ಬಾಹುಗಳ ಅನುಪಾತ ಕೂಡ ನಮಗೆ ಸಾಧಿಸಂದರು ಸಿ ಎ ಅಪೋನ್ ಪಿ ಎ ಬಿ ಸಿ ಅಪೋನ್ ಎಂ ಪಿ ಅಂತ ನಮಗೆ ಸಾಧಿಸಲು ಹೇಳಿದ್ದಾರೆ. ನಾವು ಮೊದಲನೇ ಒಂದು ರೋಮನ್ 1 ಪ್ರಶ್ನೆಗೆ ಉತ್ತರಿಸಲು ಪ್ರಯತ್ನ ಪಟ್ಟರೆ ಆಮೇಲೆ ರೋಮನ್ 2 ಬಗ್ಗೆ ವಿಚಾರ ನೋಡೋಣ. ಹಾಗಾದ್ರೆ ಮೊದಲನೇ ಸಾಧಿಸಕ್ಕೆ ನಮಗೆ ಇವೆರಡು ತ್ರಿಭುಜಗಳು ಸಮರೂಪಿ ಅಂತ ಹೇಳಲು ನಮಗಿರಲಿ ಕನಿಷ್ಠ ಎರಡಾದರೂ ಕೋನಗಳು ಸಮ ಇರುವಿಕೆ ಸಿಕ್ಕರೆ ಸಾಕು. ಒಮ್ಮೆ ಕೋನ ಸಿಗಲಿಲ್ಲ ಅಂದ್ರೆ ಮೂರು ಬಾಹುಗಳ ಬಗ್ಗೆ ನಾವು ಪರೀಕ್ಷೆ ಮಾಡಬೇಕು. ಇಲ್ಲ ಒಮ್ಮೆ ಎರಡು ಬಾಹುಗಳು ಮತ್ತು ಅವುಗಳ ನಡುವಿನ ಕೋನ ಸಿಕ್ಕಾಗೂ ಕೂಡ ನಾವು ಬಾಕೋಬಾ ಮತ್ತು ಬಾಬಾಬಾ ಮತ್ತು ಕೋಕೋ ಈ ಮೂರು ಸಮರೂಪತೆ ನಿರ್ಧಾರಕ ಗುಣಗಳಲ್ಲಿ ಯಾವುದಾದ್ರೂ ಒಂದನ್ನ ನಾವು ಉಪಯೋಗಿಸಿದ್ರೆ ಅವೆರಡು ಸಮರೂಪಿ ಅಂತ ಹೇಳಲು ನಮಗೆ ಅನುಕೂಲ ಆಗ್ತದೆ. ಹಾಗಾದ್ರೆ ಮೊದಲನೇ ಕೆಲಸ ಏನ್ ಮಾಡೋಣಪ್ಪ ಅಂದ್ರೆ ಈ ಒಂದು ಪ್ರಶ್ನೆಯಲ್ಲಿ ಈ ಎರಡು ತ್ರಿಭುಜಗಳ ಹೆಸರು ತಗೊಳ್ಳೋಣ. ತ್ರಿಭುಜ ಎ ಬಿ ಸಿ ಅಲ್ಲದೆ ಅದು ಎ ಬಿ ಸಿ ಮತ್ತು ತ್ರಿಭುಜ ಎ ಎಂ ಪಿ ಗಳಲ್ಲಿ, ತ್ರಿಭುಜ ಎ ಎಂ ಪಿ ಗಳಲ್ಲಿ ನಮಗೆ ಒಂದೊಂದು ಕೋನ ಅವರು ಹೇಳಿರುವ ಪ್ರಕಾರ ಎರಡು ತ್ರಿಭುಜ ಲಂಬ ಕೋನ ತ್ರಿಭುಜಗಳಾದ್ರೆ ಈ ಒಂದು ಕೋನ ಸಮ ಇರುವಿಕೆ ಸಿಕ್ಕಂಗೆ. ಯಾವುದದು? ತ್ರಿಭುಜ ಎ ಬಿ ಸಿ, ಎ ಬಿ ಸಿ ಒಳಗ ಕೋನ್ ಬಿ 90 ಡಿಗ್ರಿ, ಆಮೇಲೆ ಎ ಎಂ ಪಿ ಒಳಗ ಕೋನ್ ಎಂ, ಎ ಎಂ ಪಿ ಅಂದ್ರೆ ಕೋನ್ ಎಂ 90 ಡಿಗ್ರಿ. ಹೀಗೆ ಒಂದು ಕೋನ ಸಮ ಸಿಕ್ಕಾಯ್ತು. ಇನ್ನು ಇನ್ನೊಂದು ಕೋನ ನೋಡ್ರಿ, ಇನ್ನೊಂದು ಕೋನ ಸುಲಭವಾಗಿ ಹೇಳಬಹುದು. ಕೋನ್ ಎ ಅನ್ನೋದು ಎರಡು ತ್ರಿಭುಜಗಳಲ್ಲಿ ಉಭಯ ಸಾಮಾನ್ಯ ಇದೆ ನೋಡ್ರಿ. ಆದ್ರೆ ಹೆಸರು ಮಾತ್ರ ನೀವು ಒಂದೇ ಅಕ್ಷರಲ್ಲೇ ಬರೆದಿದ್ರೆ ಕೋನ್ ಎ ಸಮ ಕೋನ್ ಎನ ಅಂತ ಬರೀತೀರಿ. ಆದ್ರೆ ಎರಡೂ ತ್ರಿಭುಜಗಳ ಹೆಸರು ಬೇರೆ ಅದಾವು ಅಂತ ಅಂದಾಗ ಅದನ್ನ ನಾನು ಎ ಬಿ ಸಿ ಒಳಗೆ ಏನ್ ಬರಿತೀನಿ ಈ ಕೋನದ ಹೆಸರು ಅಂದ್ರೆ ಕೋನ್ ಬಿ ಎ ಸಿ, ಕೋನ್ ಬಿ ಎ ಸಿ. ಆಮೇಲೆ ಎಂ ಪಿ ಒಳಗೆ ಹೆಂಗ್ ಬರಿತೀನಿ ಕೋನ್ ಎಂ ಎ ಪಿ. ಎರಡೂ ತ್ರಿಭುಜದ ಎರಡೂ ಕೋನದ ಹೆಸರುಗಳಲ್ಲಿ ಏನೇ ಮಧ್ಯದಲ್ಲಿ ಬಂದಿದೆ, ಯಾಕಂದ್ರೆ ಕೋನ್ ಎ ಎನ್ನುವುದು ಇಲ್ಲಿ ಉಭಯ ಸಾಮಾನ್ಯ ಆಗಿದೆ. ಹಾಗಾದ್ರೆ ಇವೆರಡು ತ್ರಿಭುಜಗಳು ಸಮರೂಪಿ ಅಂತ ಸಾಧಿಸಾಕೆ ಇವೆರಡು ಕೋನಗಳು ಸಾಕಲ್ಲ. ಈ ಎರಡು ತ್ರಿಭುಜಗಳಲ್ಲಿ
ಎರಡು ಕೋನಗಳು ಸಮ ಇರುವಿಕೆ ನಮಗೆ ಸಿಕ್ಕಾಗಿದೆ ಅಂದ್ರೆ ಇವೆರಡು ತ್ರಿಭುಜಗಳನ್ನು ನಾನು ಸಮರೂಪಿ ಅಂತ ಖಂಡಿತವಾಗಿ ಹೇಳಬಹುದು ಹಾಗಂದ್ರೆ ಹೇಳಬಿಡೋಣ ತ್ರಿಭುಜ ಎಬಿಸಿ ಸಮರೂಪಿ ತ್ರಿಭುಜ ಎಎಂಪಿ ಕಾರಣ ಏನು ಕೋನ ಕೋನ ಸಮರೂಪತೆ ನಿರ್ಧಾರಕ ಗುಣ ಇನ್ನ ಇದನ್ನ ಸಮರೂಪಿ ಅಂತ ಸಾಧಿಸೋ ಅಂದ್ರೆ ಇದನ್ನೇ ಉಪಯೋಗಿಸಿಕೊಂಡು ರೋಮನ್ 2 ಅನ್ನು ನಾವು ತಲುಪಬಹುದು ಹೇಗೆ ರೋಮನ್ 2 ಒಳಗೆ ಏನು ಮಾಡೋಣ ಈಗಾಗಲೇ ಸಾಧಿಸಿದ ಅಂಶವನ್ನು ಬಳಕೆ ಮಾಡೋಣ ಏನು ತ್ರಿಭುಜ ಎಬಿಸಿ ತ್ರಿಭುಜ ಎಎಂಪಿ ಏನು ಸಾಧಿಸೀವಿ ಸಮರೂಪಿ ನೀವು ಏನಾದರೂ ಸಮರೂಪಿ ಆಗಿದ್ದು ಅಂದ್ರೆ ಈ ಎರಡು ತ್ರಿಭುಜಗಳ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿ ಇರ್ತಾವ ಸರಳ ಮಾತಿನಲ್ಲಿ ಹೇಳಬೇಕಂದ್ರೆ ಈ ಎರಡು ತ್ರಿಭುಜಗಳ ಅನುರೂಪ ಬಾಹುಗಳ ಭಾಗಾಕಾರ ಸಮ ಆಗಿರ್ತತಿ ಅದನ್ನೇ ನಾವು ಇದು ಬರೆದಾದ್ರೆ ಇದೇ ಸಿಗ್ತದೆ ನೋಡ್ರಿ ಹೆಂಗೆ ಬರೆಯೋಣ ಸೊ ನಾವು ಬರೆಯಲು ಒಂದು ಸುಲಭ ತಂತ್ರವನ್ನು ಉಪಯೋಗಿಸೋಣ ಈ ತ್ರಿಭುಜಗಳು ನಮಗೆ ಅಕ್ಕಪಕ್ಕದಲ್ಲಿ ಎಲ್ಲ ಒಂದರಲ್ಲಿ ಒಂದು ಸೇರ್ಕೊಂಡಿದ್ದಾವೆ ಹೀಗಾಗಿ ಇವುಗಳನ್ನ ನಾವು ಅನುರೂಪ ಬಾಹುಗಳ ಭಾಗಾಕಾರ ಬರೆಯಲು ಒಂದು ಒಂದು ಸುಲಭದ ಕೆಲಸ ಮಾಡೋಣ ಏನಪ್ಪ ಅಂದ್ರೆ ಇವೆರಡು ಲಂಬಕೋನ ತ್ರಿಭುಜಗಳಾಗಿರೋದ್ರಿಂದ ನಾವು ಮೊದಲಿಗೆ ವಿಕರ್ಣವನ್ನ ವಿಕರ್ಣೆ ಭಾಗಿಸೋಣ ಹೌದಾ ಏನ್ ನೋಡ್ರಿ ಈ ಎ ಬಿ ಸಿ ತ್ರಿಭುಜದೊಳಗೆ ಎ ಬಿ ಸಿ ತ್ರಿಭುಜದೊಳಗೆ ಎ ಸಿ ವಿಕರ್ಣ ನೋಡ್ರಿ ಹೌದಾ ಆಮೇಲೆ ಎ ಎಂ ಪಿ ತ್ರಿಭುಜದೊಳಗೆ ಎ ಎಂ ಪಿ ತ್ರಿಭುಜದೊಳಗೆ ಎ ಪಿ ವಿಕರ್ಣ ಹೌದಾ ಇನ್ನ ಲಂಬಕೋನ ಉಂಟಾಗಿರೋ ಬಾಹು ಬರಿ ನೋಡ್ರಿ ಎ ಬಿ ಸಿ ಒಳಗೆ ಅಥವಾ ಈ ಹೆಸರು ಬರೆದಿದ್ರೊಳಗೆ ಹೆಸರು ಬರೆದಿದ್ರೊಳಗೆ ಬರೀಬಹುದು ನೀವು ಎ ಸಿ ಡಿವೈಡೆಡ್ ಬೈ ಎ ಪಿ ಬರೆದಿದ್ರೆ ನೀವು ಬಿ ಸಿ ಡಿವೈಡ್ ಬೈ ಎಂ ಪಿ ಬರಿಲೇಬೇಕು ನೋಡ್ರಿ ಚಿತ್ರ ನೋಡಿ ಹೇಳೋದಾದ್ರೆ ಬಿ ಸಿ ಅಂದ್ರೆ ನೋಡ್ರಿ ಬಿ ಸಿ ಬಾಹು ಆಮೇಲೆ ಇನ್ನೊಂದು ಬಾಹು ಯಾವುದು ಅನುರೂಪ ಬಾಹು ಆಗುತ್ತೆ ಇದಕ್ಕೆ ಭಾಗಿಸಲು ಎಂ ಪಿ ಇಲ್ಲಿ ನೋಡ್ರಿ ಎಂ ಪಿ ಲಂಬಕೋನದ ಪಕ್ಕದಲ್ಲಿರುವ ಬಾಹು ಇಲ್ಲಿ ಲಂಬಕೋನದಲ್ಲಿರುವ ಪಕ್ಕದಲ್ಲಿ ಬಾಹು ಯಾವುದೈತಿ ಎಂ ಪಿ ಹೀಗೆ ಬಿ ಸಿ ಅಪ್ಪ ಎಂ ಪಿ ಬಟ್ ಇದು ನಾವು ಸಾಧಿಸುವ ಅಂಶ ನಿಮಗೆ ಅನಿಸದೇ ಇದ್ರೆ ಇದನ್ನ ಎ ಸಿ ಅನ್ನೋ ಬದಲಿ ನಾವು ಸಿ ವಿ ಅನ್ಬೋದು ಎ ಸಿ ಅಂದ್ರೂ ಒಂದೇ ಸಿ ಅಂದ್ರೂ ಒಂದೇ ಎ ಪಿ ಅಂದ್ರೂ ಒಂದೇ ಪಿ ಎ ಅಂದ್ರೂ ಒಂದೇ ಬಿ ಸಿ ಅಂದ್ರೂ ಒಂದೇ ಬಿ ಸಿ ಅಪೌನ್ ಎಂ ಪಿ ನಮಗೆ ಬೇಕಾಗಿದ್ದು ಬಿ ಸಿ ಅಪೌನ್ ಎಂ ಪಿ ಆಯ್ತು ಸೊ ಈ ರೀತಿ ಬರೆದದ್ದು ಅದಕ್ಕೆ ಬರೆದಿದ್ದು ನಾವು ಅನುರೂಪ ಬಾಹುಗಳ ಸಮಾನುಪಾತದಲ್ಲಿ ಇರೋದ್ರಿಂದ ನಾವು ಈ ರೀತಿ ಏನ್ ಮಾಡಬಹುದು ಬಾಹುಗಳ ಅನುಪಾತ ಬರೀಬಹುದು ಇದು ಸುಲಭದ ಪ್ರಶ್ನೆ ಬರೀ ನಾವು ಎರಡು ಕೋನಗಳನ್ನು ಹುಡುಕಿ ಸಮರೂಪಿ ಸಾಧಿಸಿದ್ವಿ ಆ ಸಮರೂಪಿ ತ್ರಿಭುಜಗಳಿಂದ ಅನುರೂಪ ಬಾಹುಗಳ ಅನುಪಾತ ಬರೆದಿವಿ ಓಕೆ ಇನ್ನು ಈ 9ನೇ ಪ್ರಶ್ನೆ ನಂತರ ನಾವು 10ನೇ ಪ್ರಶ್ನೆ ಕಡೆ ಸಾಗೋಣಂತ ಹಾಗಾದರೆ 10ನೇ ಪ್ರಶ್ನೆ ಹೀಗಿದೆ 10ನೇ ಪ್ರಶ್ನೆಯಲ್ಲಿ ಸಿ ಡಿ ಮತ್ತು ಜಿ ಎಚ್ ಗಳು ಕ್ರಮವಾಗಿ ಕೋನ್ ಎ ಸಿ ಬಿ ಮತ್ತು ಕೋನ ಇ ಜಿ ಎಫ್ ಗಳ ಕೋನಾರ್ಧಕ ರೇಖೆಗಳಾಗಿರುವಂತೆ ಡಿ ಮತ್ತು ಎಚ್ ಗಳು ಕ್ರಮವಾಗಿ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಇ ಎಫ್ ಜಿಯ ಬಾಹುಗಳಾದ ಎ ಬಿ ಮತ್ತು ಎಫ್ ಇ ಮೇಲೆ ಇವೆ ಪುಸ್ತಕದಲ್ಲಿ ಇರುವಾಗ ನಾನು ಬರೆದಿದ್ದೀನಿ ಇಲ್ಲಿ ಪ್ರಶ್ನೆ ಪುಸ್ತಕದಲ್ಲಿ ಏನಾಗಿದೆ ಅಂದ್ರೆ ತ್ರಿಭುಜ ಎ ಬಿ ಸಿ ಸಮರೂಪಿ ತ್ರಿಭುಜ ಇ ಎಫ್ ಜಿ ಎಂದು ಸಾಧಿಸಿ ಅಂತ ನಮಗೆ ಪ್ರಶ್ನೆ ಕೊಟ್ಟಿದ್ದಾರೆ ಎಂದು ಸಾಧಿಸಿ ಅಂತ ಪ್ರಶ್ನೆ ಕೊಟ್ಟಿದ್ದಾರೆ ಆದರೆ ಪುಸ್ತಕದಲ್ಲಿ ಒಂದು ಸಣ್ಣ ಮಿಸ್ಟೇಕ್ ಆಗಿದೆ ಆ ಮಿಸ್ಟೇಕ್ ಏನು ಅನ್ನೋದನ್ನು ನಾನು ಇದನ್ನ ಮೇಲೆ ಅಡ್ಡಗೆರೆ ಹೇಳಿದ್ ಒಂದು ಸರಿಪಡಿಸಿ ಹೇಳ್ತೀನಿ ನಿಮಗೆ ಏನ್ ಮಿಸ್ಟೇಕ್ ಅಂದ್ರೆ ತ್ರಿಭುಜ ಎ ಬಿ ಸಿ ಕರೆಕ್ಟ್ ಆಗಿದೆ ಆದ್ರೆ ತ್ರಿಭುಜ ಇ ಎಫ್ ಜಿ ಅಂತ ಆಗಿದೆಲ್ಲ ಅದು ಇ ಎಫ್ ಜಿ ಆಗಬಾರ್ದು ಎಫ್ ಇ ಜಿ ಆಗಬೇಕು ಸೊ ಎಫ್ ಇ ಜಿ ಆದ್ರೇನೆ ನಾವು ಇಲ್ಲಿ ಕೇಳಿರುವಂತಹ ಅಂಶಗಳನ್ನ ಕರೆಕ್ಟ್ ಆಗಿ ಸಾಧಿಸಲು ಅನುಕೂಲ ಆಗುತ್ತೆ ಹೀಗಾಗಿ ಇದು ಪ್ರಶ್ನೆನೇ ಆಗಿದೆ ಇಲ್ಲಿಯಿಂದ ಇಲ್ಲಿವರೆಗೆ ಪ್ರಶ್ನೆನೇ ಆಯ್ತು ಇದು ದತ್ತನೆ ಏನು ತ್ರಿಭುಜ ಎ ಬಿ ಸಿ ಸಮರೂಪಿ ತ್ರಿಭುಜ ಇ ಎಫ್ ಜಿ ಇದು ಅವರು ಕೊಟ್ಟಿರುವಂತಹ ದತ್ತನೆ ಈ ದತ್ತನ ಉಪಯೋಗಿಸಿಕೊಂಡು ನಾವು ಏನನ್ನ ಸಾಧಿಸಬೇಕಾಗಿದೆ ಅಂದ್ರೆ ರೋಮನ್ 1 ಸಿ ಡಿ ಅಪಾನ್ ಜಿ ಎಚ್ ಇಸ್ ಈಕ್ವಲ್ ಟು ಎ ಸಿ ಅಪಾನ್ ಎಫ್ ಜಿ ಅಂತ ಸಾಧಿಸಬೇಕಾಗಿದೆ ಅದೇ ರೀತಿ ಇನ್ನೊಂದು ಅಂಶ ಏನದ ತ್ರಿಭುಜ ಡಿ ಸಿ ಬಿ ಸಮರೂಪಿ ತ್ರಿಭುಜ ಎಚ್ ಜಿ ಇ ಅಂತಲೂ ಕೂಡ ಸಾಧಿಸಬೇಕಾಗಿದೆ ಮೂರನೆಯದಾಗಿ
ಈ ರೋಮನ್ ತ್ರೀ ತ್ರಿಭುಜ ಡಿ ಸಿ ಎ ಸಮರೂಪಿ ತ್ರಿಭುಜ ಎಚ್ ಜಿ ಎಂ ಅಂತ ಈ ಮೂರು ಅಂಶಗಳನ್ನು ಈ ಕೊಟ್ಟಿರುವ ದತ್ತಾಂಶದ ಪ್ರಕಾರ ಸಾಧಿಸಬೇಕು. ಆದರೆ ಈ ಎಲ್ಲ ಸಾಧನೆಗೆ ನಾವು ಈ ಒಂದು ಮಿಸ್ಪ್ರಿಂಟ್ ಅನ್ನು ಸರಿ ಮಾಡ್ಕೋಬೇಕು. ಮುಂದಿನ ದಿನಮಾನದಲ್ಲಿ ಅದು ಸರಿಯಾದರೂ ಆಗ್ಬೋದು, ಆದರೆ ಸದ್ಯದಲ್ಲಿರುವ ಪುಸ್ತಕದಲ್ಲಿ ಈ ಒಂದು ಮಿಸ್ಟೇಕ್ ಇತ್ತು, ಇದನ್ನು ಸರಿಪಡಿಸಬೇಕು. ಇದನ್ನು ನಾವು ಇಂಗ್ಲಿಷ್ ಮಾಧ್ಯಮದಲ್ಲಿ ಸಿ ಬಿ ಎಸ್ ಇ ಪುಸ್ತಕದಲ್ಲಿ ಮುದ್ರಣವನ್ನು ಸರಿ ಅಂತ ಚೆಕ್ ಮಾಡಿದಾಗ ಇದು ಗೊತ್ತಾಗಿದೆ. ಈ ಎಫ್ ಜಿ ಅಲ್ಲ, ಎಫ್ ಇ ಜಿ, ಎಫ್ ತ್ರಿಭುಜ ಎಫ್ ಇ ಜಿ ಆಗಬೇಕು. ಸೊ ಇದನ್ನು ಸರಿಪಡಿಸ್ಕೊಂಡು ನಾವು ಈ ಪ್ರಶ್ನೆಗೆ ಉತ್ತರಿಸೋದಾದ್ರೆ, ಸೊ ಮೊದಲನೇ ನೀವು ಬಾಹುಗಳ ಅನುಪಾತ ಬರೆಯೋದದ. ಅದಕ್ಕೆ ಏನು ಮಾಡೋಣಪ್ಪ ಅಂದ್ರೆ, ಮೊದಲು ಚಿತ್ರವನ್ನು ನಾನು ಈ ದತ್ತಾಂಶದ ಪ್ರಕಾರ ತೆಗೆಯೋಣ. ಸೊ ಚಿತ್ರ ಪ್ರಕಾರ ಏನಾಗಬೇಕಾಗೈತಿ, ಒಂದು ತ್ರಿಭುಜ ಬೇಕಾಗ್ಯದ. ಆ ತ್ರಿಭುಜದಲ್ಲಿ ಎರಡು ತ್ರಿಭುಜಗಳು, ಎರಡು ತ್ರಿಭುಜಗಳು ಇಲ್ಲಿದ್ದಾವೆ. ತ್ರಿಭುಜ ಎ ಬಿ ಸಿ, ಎಫ್ ಇ ಜಿ, ಇವು ಸಮರೂಪಿ ಅಂತ ಕೊಟ್ಟಿದ್ರ ಪ್ರಕಾರ ಎರಡು ತ್ರಿಭುಜಗಳನ್ನು ನಾನು ತೆಗೆದುಕೊಂಡಿದ್ದೀನಿ. ಒಂದು ತ್ರಿಭುಜದ ಹೆಸರು ಎ ಬಿ ಸಿ ಆಗಿರಲಿ, ಇನ್ನೊಂದು ತ್ರಿಭುಜ ಹೆಸರು ಎಫ್ ಇ ಜಿ ಆಗಿರಲಿ. ಇವೆರಡು ತ್ರಿಭುಜಗಳು ಹೇಗಿದಾವ ಅಂತಾರ, ಸಮರೂಪಿ. ಅದರ ತಕ್ಕಂತೆ ಹೆಸರು ಕೊಟ್ಟಿದ್ದೀನಿ ನೋಡ್ರಿ, ಎ ಬಿ ಸಿ ಎಫ್ ಇ ಜಿ ಅಂತ ಹೆಸರು ಕೊಡಬೇಕು. ಇಲ್ಲಿ ಒಂದು ಸ್ವಲ್ಪ ಅಲ್ಫಾಬೆಟಿಕಲಿ ಇವು ಸ್ವಲ್ಪ ವಿಭಿನ್ನ ಆಗ್ಯಾವ. ಎಫ್ ಇ ನಮ್ಗೆ ಇ ಎಫ್ ಜಿ ಅನ್ನೋದು ಅಲ್ಫಾಬೆಟಿಕಲಿ ಸೇರಲಾಗುತ್ತೆ. ಆದರೆ ಇದೇ ಒಂದು ಚಿತ್ರ, ಇದೊಂದು ಪ್ರಶ್ನೆ, ನಾವು ಒಂದು ಸ್ವಲ್ಪ ಏನು ಮಾಡಬೇಕು, ಬದಲಾವಣೆ ಮಾಡಬೇಕಾಗಿದೆ. ಈಗ ಎಫ್ ಇ ಜಿ ಅಂತ ಹೆಸರಿಸಬೇಕಾಗಿದೆ. ಇನ್ನ ಈ ಚಿತ್ರದಲ್ಲಿ ಈ ಇವರು ಹೇಳುವ ಹಾಗೆ ಸಿ ಡಿ ಮತ್ತು ಜಿ ಎಚ್ ಗಳು ಕ್ರಮವಾಗಿ ಎ ಸಿ ಬಿ, ಎ ಸಿ ಬಿ ಎಲ್ಲಿ ಕೋಣದಿದೆ ಇಲ್ಲದೆ ನೋಡಿ, ಎ ಸಿ ಬಿ ಇದರಲ್ಲಿ ಒಂದು ಕೋನಾರ್ಧಕ ಕೋನವನ್ನು ಅರ್ಧಿಸುವ ರೇಖೆಯನ್ನು ಇಡಬೇಕಾಗಿದೆ. ಇದೆ ಇದರ ಹೆಸರು ಏನಿಡಬೇಕಾಗಿದೆ, ಸಿ ಡಿ ಇಲ್ಲದೆ ನೋಡ್ರಿ, ಸಿ ಡಿ ಇದು ಕೋನ್ ಎ ಸಿ ಬಿಯ ಕೋನಾರ್ಧಕ. ಅದೇ ರೀತಿ ಜಿ ಎಚ್, ಜಿ ಇಲ್ಲದ ಜಿ ಎಚ್, ಜಿ ಎಚ್ ಏನಾಗಬೇಕಾಗ್ಯದ, ಇ ಜಿ ಎಫ್, ಇ ಜಿ ಎಫ್ ಗಳ ಕೋನಾರ್ಧಕ ರೇಖೆಗಳಾಗಿರುವಂತೆ ಡಿ ಮತ್ತು ಎಚ್ ಗಳು, ಡಿ ಮತ್ತು ಎಚ್ ಗಳು ಕ್ರಮವಾಗಿ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಇ ಎಫ್ ಜಿ ಅಥವಾ ಎಫ್ ಇ ಜಿಯ ಬಾಹುಗಳಾದ ಎ ಬಿ ಮತ್ತು ಎಫ್ ಇ ಮೇಲೆ ಇವೆ. ಎ ಬಿ ಮೇಲೆ ಡಿ ಇದೆ, ಆಮೇಲೆ ಎಫ್ ಇ ಮೇಲೆ ಎಚ್ ಇದೆ. ಹೀಗಿದ್ದಾಗ ಮತ್ತು ಇವೆರಡು ತ್ರಿಭುಜಗಳು ಸಮರೂಪಿಯಾಗ್ಯಾವ. ಹೀಗಿದ್ದಾಗ ಮೊದಲನೇ ಅಂಶವನ್ನು ಸಾಧಿಸಬೇಕಾಗಿದೆ. ಸೊ ಮೊದಲನೇ ಅಂಶವನ್ನು ಸಾಧಿಸಾಕ ನಾವು ಏನು ದತ್ತ ಐತಲ್ಲ ಅದನ್ನು ಸ್ವಲ್ಪ ಮೊದಲು ಬರ್ಕೋಣ, ಆಮೇಲೆ ಸಾಧಿಸಲು ಮುಂದಾಗೋಣ. ಸೊ ದತ್ತ ಏನು, ತ್ರಿಭುಜ ಎ ಬಿ ಸಿ ಸಮರೂಪಿ ತ್ರಿಭುಜ ಎಫ್ ಇ ಜಿ ಇದು ದತ್ತ. ಈ ದತ್ತ ಇವೆರಡು ಸಮರೂಪಿ ಅಂದ್ರೆ ಅರ್ಥ ಏನು, ಈ ತ್ರಿಭುಜದ ಎಲ್ಲಾ ಅನುರೂಪ ಕೋನಗಳು ಸಮ, ಹೌದಾ? ಅದರಲ್ಲಿ ಕೋನ್ ಎ ಸಮ ಕೋನ್ ಎಫ್, ಆಮೇಲೆ ಕೋನ್ ಬಿ ಸಮ ಕೋನ್ ಇ, ಆಮೇಲೆ ಎ ಬಿ ಸಿ, ಎ ಬಿ ಸಿ ಸಮ ಎಫ್ ಎಫ್ ಜಿ ಇ, ಇದು ಎ ಸಿ ಬಿ ಆಗಬೇಕು, ಎ ಸಿ ಬಿ ಅಂತ ಮಾಡ್ಕೊಳ್ಳೋರಿ ಇದನ್ನ. ಆಮೇಲೆ ಸಿ ಡಿ ಮತ್ತು ಜಿ ಎಚ್, ಸಿ ಡಿ ಮತ್ತು ಜಿ ಎಚ್ ಕೋನಾರ್ಧಕಗಳು ಅವರಿಗೆ ಸುರಂಗ, ಸಿ ಡಿ ಮತ್ತು ಜಿ ಎಚ್ ಗಳು ಇವು ಕೋನಾರ್ಧಕಗಳು. ಸೊ ಕೋನಾರ್ಧಕಗಳ ಲಾಭ ಏನು ನೋಡ್ರಿ, ಈ ತ್ರಿಭುಜದೊಳಗ ಸಿ ಡಿ ಕೋನಾರ್ಧಕ ಆದ್ರೆ ಇಲ್ಲಿರೋ ಅಕ್ಕಪಕ್ಕ ಕೋನಗಳು ಸಮ ಆಗ್ತವೆ. ಯಾಕಂದ್ರೆ ಇಡೀ ಕೋನವನ್ನ ಈ ಸಿ ಡಿ ರೇಖೆ ಅರ್ಧಿಸುವುದರಿಂದ ಇಲ್ಲಿ ಮೇಲಿನ ಕೋನ, ಇಲ್ಲಿರುವ ಕೆಳಗಿನ ಕೋನ ಸಮ ಆಗಿ ಅದನ್ನೇ ಬರ್ತೀವಿ, ಎ ಸಿ ಡಿ, ಎ ಸಿ ಡಿ ಸಮ ಆಗತ್ತ ಬಿ ಸಿ ಡಿ. ಅದೇ ರೀತಿ ಇಲ್ಲಿರುವ ಕೋನ್ ಸಿ ಕಂಪ್ಲೀಟ್ ಆಗಿ ಕೋನ್ ಜಿಗೆ ಸಮ ಇರೋದ್ರಿಂದ, ಯಾಕಂದ್ರೆ ಇವೆರಡು ಸಮರೂಪಿ ತ್ರಿಭುಜಗಳಾಗಿರೋದ್ರಿಂದ ಕೋನ್ ಸಿ ಕಂಪ್ಲೀಟ್ ಕೋನ್ ಜಿ ಕಂಪ್ಲೀಟ್ ಸಮ ಇರೋದ್ರಿಂದ ಇಲ್ಲಿರುವ ಕೋನಗಳು ಕೂಡ ಈ ಈಗಾಗಲಿರುವ ಕೋನಾರ್ಧಕಗಳಿಂದ ಉಂಟಾದ ಕೋನಗಳಿಗೆ ಸಮ ಆಗ್ತಾವ. ಅದೇನು, ಮೊದಲೇದು ಎಫ್ ಜಿ ಎಚ್ ಕೋನ ಸಮ ಆಗುತ್ತ ಇದಕ್ಕ ಇ ಜಿ ಎಚ್, ಸರಿನಾ? ಅಂದ್ರೆ ಒಟ್ಟಿನೊಳಗೆ ಇಲ್ಲಿರುವ ಕೋನಾರ್ಧಕಗಳು, ಇಲ್ಲೆರಡು ಕೋನಾರ್ಧಕಗಳಿಂದ ಉಂಟಾದ ಕೋನಗಳು ಸಮ ಇರ್ತಾವ, ಇವೆಲ್ಲವುಗಳು ಒಂದೇ ಸಮ ಇರ್ತವೆ. ಯಾಕಂದ್ರೆ ಇಲ್ಲಿರುವ ಸಿ ಕೋನ, ಇಲ್ಲಿರುವ ಕಂಪ್ಲೀಟ್ ಜಿ ಕೋನ ಸಮ ಇರುವುದರಿಂದ. ಇನ್ನು ಇದನ್ನು ಬಳಸೋಣ ರೋಮನ್ ಒನ್ ದಲ್ಲಿ, ರೋಮನ್ ಒನ್ ಸಾಧಿಸಲು ಪ್ರಯತ್ನ. ರೋಮನ್ ಒನ್ ಸಾಧಿಸಲ್ಲಿ ನಾನು ಎರಡು ತ್ರಿಭುಜ ಹೆಸರು ಬರೆದಿದ್ದೀನಿ ನೋಡ್ರಿ, ತ್ರಿಭುಜ ಎ ಡಿ ಸಿ, ಎ ಡಿ ಸಿ, ಆಮೇಲೆ ತ್ರಿಭುಜ ಎಫ್ ಜಿ ಎಚ್, ಅಥವಾ ಇದು ನೀವು ಎಫ್ ಎಚ್ ಜಿ ಅಂತಲೂ ಕೂಡ ಬರೆದುಕೊಳ್ಬಹುದು.
ಇನ್ನು ಈ ಎರಡು ತ್ರಿಭುಜಗಳಲ್ಲಿ ಎರಡು ಸಮ ಇರುವ ಅಂಶಗಳನ್ನು ಹುಡುಕಾಡುವುದಾದ್ರೆ ಸಿಗ್ತಾವ ನೋಡ್ರಿ. ಒಂದೇ ಸಮ ಅಂಶ ಏನು? ಕೋನ್ ಎ ಸಮ ಕೋನ್ ಎಫ್. ಒಂದೇ ಅಕ್ಷರಲ್ಲೇ ಬರೆದ್ರೆ ಕೋನ್ ಎ ಸಮ ಕೋನ್ ಎಫ್, ಮೂರು ಅಕ್ಷರಲ್ಲೇ ಬರೆದ್ರೆ ಇದು ಹೆಸರು ಡಿ ಎ ಸಿ ಸಮ ಎಚ್ ಎಫ್ ಜಿ ಆನ್ ಅಂತ. ಇವೆರಡು ಕೋನಗಳು ಸಮ. ಆಮೇಲೆ ಮತ್ತೊಂದು ಅಂಶ ಯಾವುದಪ್ಪ ಅಂದ್ರೆ ಕೋನ್ ಎ ಸಿ ಡಿ ಅಂದ್ರೆ ಇಲ್ಲಿ ಕೋನಾರ್ಧಕದಿಂದ ಉಂಟಾದ ಕೋನ, ಇಲ್ಲಿರುವ ಕೋನ್ ಎಫ್ ಜಿ ಎಚ್ ಇಲ್ಲಿ ಕೋನಾರ್ಧಕದಿಂದ ಉಂಟಾದ ಕೋನ ಸಮ ಇರಬೇಕು. ಇಲ್ಲಿ ಮ್ಯಾಗ್ ಬರ್ತಿದ್ವಿ ನಾವು ಏನಪ್ಪ ಅಂದ್ರೆ ಎ ಸಿ ಡಿ ಸಮ ಎಫ್ ಜಿ ಎಚ್ ಅದನ್ನೇ ಬಳಕೆ ಮಾಡ್ಕೊಂಡಿವಿ. ಇದನ್ನ ದತ್ತ ಅಂತ ಅನ್ಬಿಡುವುದು ಅಥವಾ ಇಲ್ಲಿ ನಾವು ಮ್ಯಾಗ್ ಬರೆದೇ ಹೋಗ್ಬೇಕು ಸಂಪೂರ್ಣ ಈ ಮೂರು ಸೇರಿ ದತ್ತ. ಇನ್ನ ಈ ಎರಡು ತ್ರಿಭುಜಗಳಲ್ಲಿ ಇವೆರಡು ಕೋನಗಳು ಎರಡು ಕೋನಗಳು ಸಮ ಆಗಿರ್ಬೋದು, ಇದೊಂದು ಕೋನ್ ಜೋಡಿ ಇದೊಂದು ಕೋನ್ ಜೋಡಿ ಸಮ ಆಗಿರೋ ಸಾಕು ನಮಗೆ ಏನನ್ನು ಹೇಳಲು ಅಂದ್ರೆ ಇವೆರಡು ತ್ರಿಭುಜಗಳನ್ನ ಸಮರೂಪಿ ಅಂತ ಹೇಳಲು. ದರ್ಪುರ್ ತ್ರಿಭುಜ ಎ ಡಿ ಸಿ ಸಮರೂಪಿ ತ್ರಿಭುಜ ಎಫ್ ಜಿ ಎಚ್, ಎಫ್ ಜಿ ಎಚ್ ಎ ಡಿ ಸಿ ಸಮರೂಪಿ ಎಫ್ ಜಿ ಎಚ್. ಇನ್ನ ಇವುಗಳ ಬಾಹುಗಳ ಭಾಗಾಕಾರ ನಾವು ಬರೆದ್ರೆ ಇದು ಮೊದಲನೇ ಸಿಗ್ತದೆ ನೋಡ್ರಿ. ನೋಡ್ರಿ ಸಿ ಡಿ, ಸಿ ಡಿ ಕೋನಾರ್ಧಕ ಭಾಗಲೇ ಜಿ ಎಚ್ ಕೋನಾರ್ಧಕ, ಕರೆಕ್ಟ. ಆಮೇಲೆ ಇದರ ಮುಂದಿನ ಬಾಹು ಎ ಸಿ ಅಪಾನ್ ಎಫ್ ಜಿ, ಎ ಸಿ ಅಪಾನ್ ಎಫ್ ಜಿ. ಹಾಗಾದ್ರೆ ಇದನ್ನ ನಾವು ಮೊದಲನೇದಾಗಿ ಸಾಧನೆ ಮಾಡಬೇಕಾಗಿತ್ತು, ಸಾಧನೆ ಆಯಿತು. ಇದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಕೋನ ಕೋನ ಸಮರೂಪತಿ ನಿರ್ಧಾರಕ ಗುಣದಿಂದ ಇವೆರಡು ಸಮರೂಪಿ ಆದರೆ ಸಮರೂಪಿ ಆದರೆ ಅನುರೂಪ ಬಾಹುಗಳ ಅನುಪಾತವನ್ನು ನಾವು ಈ ರೀತಿ ಬರಿತೀವಿ. ಇದು ಮೊದಲನೇದು. ಇನ್ನು ರೋಮನ್ ಟೂ ಅನ್ನು ಹೇಗೆ ಸಾಧಿಸೋದು? ರೋಮನ್ ಟೂ ಸಮರೂಪಿ ತ್ರಿಭುಜಗಳನ್ನು ಗುರುತಿಸಬೇಕಾಗಿದೆ. ಅವ್ಯಾವ್ಯಾವು? ತ್ರಿಭುಜ ಡಿ ಸಿ ಬಿ, ಆಮೇಲೆ ತ್ರಿಭುಜ ಎಚ್ ಜಿ ಇ. ಇವೆರಡು ತ್ರಿಭುಜಗಳನ್ನ ಏನನ್ನ ಸಾಧಿಸಬೇಕಾಗಿತ್ತು? ಸಮರೂಪಿ ಅಂತ. ಹಾಗಾದ್ರೆ ಹೇಗೆ ಸಾಧಿಸೋದು ಸಮರೂಪಿ? ಅದಕ್ಕೇನು ಮಾಡೋಣ ಅಂದ್ರೆ ಈ ಎರಡು ತ್ರಿಭುಜಗಳಲ್ಲಿ ಎರಡು ಕೋನಗಳನ್ನ ವಿಚಾರ ಮಾಡೋಣ. ಡಿ ಸಿ ಬಿ ಎಲ್ಲಿದೆ ನೋಡ್ರಿ? ಡಿ ಸಿ ಬಿ ಅಂದ್ರೆ ಇಲ್ಲಿ ಕೆಳಭಾಗದಲ್ಲಿದೆ. ಆಮೇಲೆ ಎಚ್ ಜಿ ಇ, ಎಚ್ ಜಿ ಇ ಇಲ್ಲಿರುವ ಕೆಳಭಾಗದ ಎರಡು ಕೋನಗಳು. ಇವೆರಡು ಸಮರೂಪಿ ಅಂತ ಹೇಳಲು ಬಹಳ ಸುಲಭದ ಕೆಲಸ ಅದ. ಇವೆರಡು ತ್ರಿಭುಜಗಳಲ್ಲಿರುವ ಎರಡು ಕೋನಗಳನ್ನ ನಾವು ಬರೀಬೇಕಾಗಿತ್ತು. ಅವೆರಡು ಅದಾವ ನೋಡ್ರಿ. ಒಂದೇ ಕೋನ, ಕೋನ್ ಬಿ ಸಮ ಕೋನ್ ಇ. ಒಂದೇ ಅಕ್ಷರಲ್ಲಿ ಬರೆಯೋದಾದ್ರೆ ಇಷ್ಟಾಯ್ತು, ಇಲ್ಲ ಮೂರು ಅಕ್ಷರಲ್ಲಿ ಬರೆಯೋದಾದ್ರೆ ಡಿ ಬಿ ಸಿ ಸಮ ಎಚ್ ಇ ಜಿ. ಇದನ್ನು ದತ್ತ ಇಲ್ಲಿ ದತ್ತದಲ್ಲಿ ಬರೆದಿದ್ದೀವಿ. ಆಮೇಲೆ ಕೋನ್ ಬಿ ಸಿ ಡಿ ಸಮ ಕೋನಾರ್ಧಕದಿಂದ ಉಂಟಾದ ಈ ಕೋನ. ಆಮೇಲೆ ಕೋನ ಇ ಜಿ ಎಚ್ ಕೋನಾರ್ಧಕದಿಂದ ಉಂಟಾದ ಈ ಕೋನ. ಇವೆರಡು ಕೋನಗಳು ಸಮ ಇರುತ್ತೆ, ಅದನ್ನು ನಾವಿಲ್ಲಿ ಸ್ಪಷ್ಟಪಡಿಸೀವಿ. ಏನು ಬಿ ಸಿ ಡಿ ಸಮ ಇ ಜಿ ಎಚ್ ಅಂತ. ಹಾಗಾದ್ರೆ ಈ ಎರಡು ತ್ರಿಭುಜಗಳಲ್ಲಿ ಈ ಎರಡು ಕೋನಗಳು ಸಮ ಇರುವಿಕೆ ಗೊತ್ತಾಯ್ತಂದ್ರೆ ಇವೆರಡು ತ್ರಿಭುಜಗಳನ್ನು ನಾವು ಸಮರೂಪಿ ಅಂತ ಹೇಳಬಹುದು. ಕಾರಣ ಕೋನ ಕೋನ ಸಮರೂಪತೆಯ ನಿರ್ಧಾರಕ ಗುಣ. ತ್ರಿಭುಜ ಡಿ ಸಿ ಬಿ ಸಮರೂಪಿ ತ್ರಿಭುಜ ಎಚ್ ಜಿ ಇ. ಆಯ್ತಲ್ಲ, ರೋಮನ್ ಟೂನು ಅತಿ ಸುಲಭವಾಗಿ ಸಮರೂಪಿ ಅಂತ ಸಾಧಿಸಿದ್ವಿ. ಇನ್ನು ರೋಮನ್ ತ್ರೀಯನ್ನ ನಾವು ಸಪರೇಟ್ ಆಗಿ ಈಗಾಗಲೇ ಸಾಧಿಸೋದಷ್ಟೇ ಬಾಕಿ, ಈಗಾಗಲೇ ಅದನ್ನು ಸಾಧಿಸೀವಿ ನೋಡ್ರಿ. ರೋಮನ್ ತ್ರೀ ಏನದ? ಡಿ ಸಿ ಎ. ಆದರೆ ತ್ರಿಭುಜ ಡಿ ಸಿ ಎ ಅಂದ್ರೂ ಒಂದೇ, ಎ ಡಿ ಸಿ ಅಂದ್ರೂ ಒಂದೇ, ಆಮೇಲೆ ತ್ರಿಭುಜ ಎಚ್ ಜಿ ಎಫ್ ಅಂದ್ರೂ ಒಂದೇ, ಎಫ್ ಜಿ ಎಚ್ ಅಂದ್ರೂ ಒಂದೇ. ಆದರೆ ಇವರು ಹೇಳಿದ ರೀತಿಯಲ್ಲಿ ತ್ರಿಭುಜದ ಹೆಸರು ಬರ್ಕೊಂಡು ರೋಮನ್ ತ್ರೀ ರೋಮನ್ ತ್ರೀಯನ್ನು ನಾವು ಬರೆದು ಬಿಡೋಣ. ಏನಪ್ಪ ಅಂದರೆ ತ್ರಿಭುಜ ಡಿ ಸಿ ಎ, ತ್ರಿಭುಜ ಡಿ ಸಿ ಎ, ಡಿ ಸಿ ಎ, ಡಿ ಸಿ ಎ ಇಲ್ಲಿ ಮೇಲಿರುವ ತ್ರಿಭುಜ, ತ್ರಿಭುಜ ಎಚ್ ಜಿ ಎಫ್, ಎಚ್ ಜಿ ಎಫ್ ಇಲ್ಲಿ ಮೇಲಿರುವ ತ್ರಿಭುಜ, ಇವೆರಡು ತ್ರಿಭುಜಗಳನ್ನು ನಾವು ಸಮರೂಪಿ ಅಂತ ಹೇಳಬೇಕು. ಸೊ ಆಯ್ತು, ಈಗಾಗಲೇ ಹೇಳಿವಿ ಇವೆರಡು ಅಂಶಗಳನ್ನ ಇಲ್ಲಿ ಬರೀಬೇಕಷ್ಟೇ. ಆದರೆ ಇದನ್ನ ನಾವು ಈ ರೀತಿ ಹೆಸರಿಟ್ಕೊಂಡು ಇದನ್ನ ಅನುರೂಪ ಬಾಹುಗಳ ಅನುಪಾತ ಬರೆಯಲು ಉಪಯೋಗಿಸಿವಿ. ಇನ್ನು ಈ ರೀತಿ ಹೆಸರಿಟ್ಕೊಂಡಾಗೂ ಎರಡು ಕೋನಗಳನ್ನು ನಾವು ಇಲ್ಲಿ ಬರೀಬೇಕು. ಮೊದಲನೇ ಕೋನ ಕೋನ್ ಎ ಸಮ ಎಫ್, ಕೋನ್ ಎ ಸಮ ಕೋನ್ ಎಫ್, ಮೂರು ಅಕ್ಷರಲ್ಲಿ ಬರೆದಾದ್ರೆ ಡಿ ಎ ಸಿ ಸಮ ಎಚ್ ಎಫ್ ಜಿ ಅಂತ ನಾವು ಈ ಕೋನಗಳನ್ನು ಸಮ ಬರೀ. ಇನ್ನೊಂದು ಕೋನ ಇಲ್ಲಿ ಕೋನಾರ್ಧಕದಿಂದ ಬರೀಬಹುದು, ಕೋನ್ ಎ ಸಿ ಡಿ ಸಮ ಕೋನ್ ಎಫ್ ಜಿ ಎಚ್, ಕೋನ್ ಎ ಸಿ ಡಿ ಸಮ ಎಫ್ ಜಿ ಎಚ್. ಆಯ್ತಲ್ಲ, ಈ ಎರಡು ತ್ರಿಭುಜಗಳಲ್ಲಿ ಎರಡು ಕೋನಗಳು ಸಮ ಆದವು ಅಂದ್ರೆ ಈ ಎರಡು ತ್ರಿಭುಜಗಳನ್ನ ಸಮರೂಪಿ ಅಂತ ನಾವು ಹೇಳ್ಬೋದು. ತ್ರಿಭುಜ ಡಿ ಸಿ ಎ ಸಮರೂಪಿ ತ್ರಿಭುಜ ಎಚ್ ಜಿ ಎಫ್. ಯಾಕೆ? ಕೋನ ಕೋನ ಸಮರೂಪತೆಯ ನಿರ್ಧಾರಕ ಗುಣವನ್ನ ಇಲ್ಲಿ ನಾವು ಬಳಸುವುದರಿಂದ.
ಹೀಗಾಗಿ ಈ ತ್ರಿಭುಜ ಈ ಒಂದು ಮಿಸ್ಪ್ರಿಂಟ್ ಅಥವಾ ಇದೊಂದು ಸ್ವಲ್ಪ ಇದ್ದಕ್ಕಿದ್ದಾಗೆ ನಾವು ಸಾಧಿಸಲು ಪ್ರಯತ್ನ ಪಟ್ಟಾಗ ಸ್ವಲ್ಪ ತೊಂದರೆ ಆಗ್ತದೆ. ಆದರೆ ಈ ರೀತಿ ಪ್ರಶ್ನೆಯನ್ನು ನಿಮ್ಮ ಪರೀಕ್ಷೆಯಲ್ಲಿ ಕೇಳ್ತಾರೆ ಏನ ಅಂತ ಪ್ರಶ್ನೆ ಬಂದಾಗ ಮೂರು ಒಟ್ಟಿಗೆ ಕೇಳೋದಿಲ್ಲ, ಯಾವುದಾದ್ರೂ ಒಂದನ್ನು ಕೇಳ್ಬೋದು. ಇಡೀ ಪ್ರಶ್ನೆ ಕೊಟ್ಟು ಮೊದಲನೇದಷ್ಟೇ ರೋಮನ್ ಒನ್ ಅಷ್ಟೇ ಸಾಧಿಸ್ರಿ ಅಂತ ಕೇಳ್ಬೋದು, ಅಥವಾ ಇಡೀ ಪ್ರಶ್ನೆ ಕೊಟ್ಟು ರೋಮನ್ ಟೂ ಅಷ್ಟೇ ಸಾಧಿಸ್ರಿ ಅಂತ ಕೇಳ್ಬೋದು, ಅಥವಾ ರೋಮನ್ ತ್ರೀ ಮಾತ್ರ ಸಾಧಿಸ್ರಿ ಅಂತ ಕೇಳ್ಬೋದು. ಇಲ್ಲಿ ನಮಗೆ ಈ ಒಂದೇ ಚಿತ್ರದಲ್ಲಿ ಹಲವಾರು ಪ್ರಶ್ನೆಗಳು ಹುಟ್ಟೋದ್ರಿಂದ ನಮಗೆ ಒನ್ ಟೂ ತ್ರೀ ರೋಮನ್ ತ್ರೀ ಅಂತ ಈ ಮೂರು ಪ್ರಶ್ನೆಗಳನ್ನು ಉಪ ಪ್ರಶ್ನೆಗಳನ್ನು ಕೇಳಿದಾರೆ. ಆದರೆ ನಮಗೇನಾದರೂ ಪರೀಕ್ಷೆಯಲ್ಲಿ ಇಂಥ ಪ್ರಶ್ನೆಗಳನ್ನು ಕೇಳುವುದಂತ ಇದ್ದರೆ ಯಾವುದಾದ್ರೂ ಒಂದನ್ನು ಕೇಳಬಹುದು ಅಂತ ನಾನು ಸಲಹೆಯನ್ನು ನಿಮಗೆ ಕೊಡ್ತಾ ಇದ್ದೀನಿ. ಓಕೆ, ಇದು ಹತ್ತನೇ ಪ್ರಶ್ನೆ ಇಷ್ಟ ಆಯಿತು. ಹತ್ತನೇ ಪ್ರಶ್ನೆಯನ್ನು ನಾವು ಮುಗಿಸಿ ಇನ್ನು ನಾವು ಹನ್ನೊಂದನೇ ಪ್ರಶ್ನೆ ಕಡೆ ಹೋಗೋಣಂತ. ಸೊ ಹನ್ನೊಂದನೇ ಪ್ರಶ್ನೆ ನೋಡಿ, ಹನ್ನೊಂದನೇ ಪ್ರಶ್ನೆ ಇಲ್ಲಿ ಕೂಡ ಒಂದು ಚಿತ್ರ ಅವರು ಕೊಟ್ಟಿದ್ದಾರೆ. ಚಿತ್ರ 2.40 ಸಮದ್ವಿಬಾಹು ತ್ರಿಭುಜ ಎ ಬಿ ಸಿಯಲ್ಲಿ ಎ ಬಿ ಸಮ ಎ ಸಿ ಅಂತ ನಾವು ಚಿತ್ರವನ್ನು ತೆಗೆದಾಗ ಇನ್ನಷ್ಟು ಅರ್ಥ ಆಗ್ತದ. ತ್ರಿಭುಜ ಎ ಬಿ ಸಿಯಲ್ಲಿ ಎ ಬಿ ಸಮ ಎ ಸಿ, ಇಯು ಸಿ ಬಿ ಅನ್ನು ವೃದ್ಧಿಸಿದ ರೇಖೆಯ ಮೇಲಿನ ಒಂದು ಬಿಂದು ಅಂತ. ಎ ಡಿ ಲಂಬ ಬಿ ಸಿ, ಇ ಎಫ್ ಲಂಬ ಎ ಸಿ ಆದರೆ ಅಂತ ಹೇಳ್ತಾ ಇದ್ದಾರೆ. ಹೇಳಿ, ಸಾಧಿಸಬೇಕಾದದ್ದೇನು? ತ್ರಿಭುಜ ಎ ಬಿ ಡಿ ಸಮರೂಪಿ ತ್ರಿಭುಜ ಇ ಸಿ ಎಫ್ ಎಂದು ಸಾಧಿಸಿ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ನಾವು ಚಿತ್ರವನ್ನು ಹೋಲಿಕೆ ಮಾಡಿ ಪ್ರಶ್ನೆಯನ್ನು ಓದ್ತಾ ಹೋಗೋಣ. ಏನಪ್ಪ ಅಂದ್ರೆ ತ್ರಿಭುಜ ಎ ಬಿ ಸಿಯಲ್ಲಿ, ಈ ತ್ರಿಭುಜ ಎ ಬಿ ಸಿ ಆಗಿರಲಿ, ಅದರಲ್ಲಿ ಸಮದ್ವಿಬಾಹು ತ್ರಿಭುಜ ಅಂದಿದ್ದಾರೆ. ಇದು ಎರಡು ಬಾಹುಗಳು ಸಮ ತಗೋಬೇಕು. ಎ ಬಿ ಬಾಹು ಸಮವಾಗಿರಲಿ ಎ ಸಿ ಬಾಹುವಿಗೆ, ಎ ಬಿ ಮತ್ತು ಎ ಸಿ ಸಮ ಇರಲಿ ಅಂತ ಅನ್ಕೊಳ್ಳೋಣ. ಆಮೇಲೆ ಏನಂತ ಹೇಳ್ತಾ ಇದ್ದಾರೆ, ಎ ಬಿ ಮತ್ತು ಎ ಸಿ ಸಮ ಇದ್ದಾಗ ಇ ಯು ಸಿ ಬಿ ಅನ್ನು ವೃದ್ಧಿಸಿದ, ಅಂದರೆ ಸಿ ಬಿ ಅನ್ನು ನಾವು ವೃದ್ಧಿಸೋಣ. ಇಲ್ಲಿ ಸಿ ಇದೆ, ಏನು ಮಾಡೋಣ? ವೃದ್ಧಿಸೋಣ. ಹೇಗೆ? ಇಲ್ಲಿಂದ ಈ ಕಡೆ ವೃದ್ಧಿಸಿದಾಗ ಅದು ಈ ಬಿಂದು ಈವರೆಗೆ ವೃದ್ಧಿಸಿದ ರೇಖೆ. ಆಮೇಲೆ ಮೇಲೆ ಈ ಅದು ಒಂದು ಈ ವೃದ್ಧಿಸಿದ ರೇಖೆಯ ಮೇಲಿನ ಒಂದು ಬಿಂದು. ಹೀಗಾದಾಗ ಮತ್ತೇನಂದರು, ಎ ಡಿ ಲಂಬ ಬಿ ಸಿ, ಎ ಡಿ ಲಂಬ ಬಿ ಸಿ, ಬಿ ಸಿ ಅಂದ್ರೂ ಒಂದೇ, ಎ ಸಿ ಅಂದ್ರೆ ಒಂದು, ಇದು ಲಂಬವಾಗಿದೆ. ಎ ಡಿ ಅಕ್ಕಪಕ್ಕದಲ್ಲಿ 90 ಡಿಗ್ರಿ ಕೋನವನ್ನು ಉಂಟು ಮಾಡ್ತದೆ. ಆಮೇಲೆ ಇನ್ನೊಂದು ಲಂಬ ಏನದು, ಇ ಎಫ್ ಲಂಬ ಎ ಸಿ, ಈ ಇ ಎಫ್ ಅನ್ನುವಂತ ಒಂದು ರೇಖೆಯನ್ನು ನಾವು ಎ ಸಿಗೆ ಲಂಬವಾಗಿ ರಚಿಸ್ಕೋಬೇಕು, ಲಂಬವಾಗಿ ರಚಿಸ್ಕೋಬೇಕು. ಇದು ಚಿತ್ರ ಇದೆ. ಇನ್ನು ಈ ಚಿತ್ರದಲ್ಲಿ ತ್ರಿಭುಜ ಎ ಬಿ ಡಿ, ಎ ಬಿ ಡಿ ಅನ್ನೋದು ಇಲ್ಲಿದೆ ತ್ರಿಭುಜದು, ಇದು ಸಮರೂಪಿ ಅಂತ ಸಾಧಿಸಬೇಕು. ಇದರೊಂದಿಗೆ ಇಲ್ಲಿರುವ ಇ ಸಿ ಎಫ್ ಅಂದರೆ ಇಲ್ಲಿ ಸ್ವಲ್ಪ ಗುಲಾಬಿ ಬಣ್ಣದಿಂದ ಏನುಂಟಾಗಿರೋ ತ್ರಿಭುಜದಲ್ಲ ಈ ತ್ರಿಭುಜ, ಇಲ್ಲಿ ಎ ಬಿ ಡಿ ತ್ರಿಭುಜದೊಂದಿಗೆ ಸಮರೂಪಿ ಇರ್ತೈತಿ ಅಂತ ಅವರು ಸಾಧಿಸಂತ ಹೇಳ್ತಾ ಇದ್ದಾರೆ. ಅದನ್ನ ಹೆಂಗೆ ಸಾಧಿಸ್ಬೋದು? ಏನಿಲ್ಲ, ಸಮರೂಪಿ ಸಾಧಿಸಲು ನಮಗೆ ಮೂರು ಮಾರ್ಗಗಳಿದಾವೆ. ಒಂದು ಕೋಕೋ, ಮತ್ತು ಇನ್ನೊಂದು ಬಾಬಾಬಾ, ಇನ್ನೊಂದು ಬಾಕೋಬಾ ಅಂತ ಮೂರು ಸಮರೂಪತೆ ನಿರ್ಧಾರಕ ಕೋನಗಳಲ್ಲಿ ಯಾವುದಾದ್ರೂ ಒಂದನ್ನು ಉಪಯೋಗಿಸ್ಬೇಕು. ಆದರೆ ಹೆಚ್ಚಿನ ಹೆಚ್ಚು ಕೋನಗಳ ಆಧಾರದ ಮೇಲೆ ನಾವು ಸಮರೂಪಿಯನ್ನು ಹೆಚ್ಚಿನ ಸಂದರ್ಭಗಳಲ್ಲಿ ಸಾಧಿಸ್ತೀವಿ. ಇಲ್ಲಿ ಅದೇ ಒಂದು ನಮಗೆ ಉಪಯೋಗ ಆಗ್ತದೆ ಅಂತ ನೋಡೋಣ. ನೋಡ್ರಿ, ಅವು ಹೇಳಿರೋ ಪ್ರಕಾರ ತ್ರಿಭುಜ ಎ ಬಿ ಸಿಯಲ್ಲಿ ಎ ಬಿ ಸಮ ಎ ಸಿ, ಹೌದಾ? ಇನ್ನು ಎರಡು ಬಾಹುಗಳು ಸಮ ಅದಾವ ಇದರಲ್ಲಿ, ಎರಡು ತ್ರಿಭುಜಗಳಲ್ಲಿ. ನಮಗೆ ಒಂದು ಲಕ್ಷಣ ಗೊತ್ತದೆ, ಯಾವುದೇ ತ್ರಿಭುಜದಲ್ಲಿ ಸಮವಿರುವ ಕೋನಗಳಿಗೆ ಅಭಿಮುಖವಾಗಿರುವ ಬಾಹುಗಳಿಗೆ ಅಭಿಮುಖವಾಗಿರುವ ಕೋನಗಳು ಸಮ ಇರ್ತವೆ. ಇದರ ವಿರುದ್ಧವೂ ನಿಜ. ಆದರೆ ನಾವಿಲ್ಲಿ ಬಾಹುಗಳ ಸಮ ಕೊಟ್ಟಾರಪ್ಪ ಅಂದ್ರೆ ಇದರ ಅಭಿಮುಖ ಕೋನಗಳು ಸಮ ಇರ್ತಾವ ಅನ್ನೋ ಮಾತನ್ನು ಉಪಯೋಗಿಸ್ಕೊಂಡು, ಏನಪ್ಪ ಅಂದ್ರೆ ಎ ಬಿ ಸಮ ಎ ಸಿ, ಎ ಬಿ ಸಮ ಎ ಸಿ ಸಮ ಇರೋದ್ರಿಂದ ಸಿಗೆ ಅಭಿಮುಖ, ಎ ಬಿಗೆ ಅಭಿಮುಖವಾಗಿರುವ ಕೋನ ಸಿ, ಆಮೇಲೆ ಎ ಸಿಗೆ ಅಭಿಮುಖವಾಗಿರುವ ಕೋನ ಬಿ, ಅದ ಬರ್ದೀನಿ ಕೋನ್ ಬಿ ಸಮ ಕೋನ್ ಸಿ. ಇದನ್ನ ನಾ ಕಾರಣ ಏನು ಕೊಡ್ತಾ ಇದ್ದೀನಿ, ಸಮವಿರುವ ಬಾಹುಗಳಿಗೆ ಅಭಿಮುಖವಾಗಿರುವ ಕೋನಗಳು ಸಮ ಅಂತ ನಾನು ಸಂಕ್ಷಿಪ್ತವಾಗಿ ಇವುಗಳಿಗೆ ಕಾರಣ ಕೊಡ್ತಾ ಇದ್ದೀನಿ. ಇನ್ನು ತ್ರಿಭುಜ ಎ ಬಿ ಡಿ ಅಂದರೆ ನಾವು ಸಾಧಿಸುವ ತ್ರಿಭುಜ, ಮತ್ತು ತ್ರಿಭುಜ ಇ ಸಿ ಎಫ್ಗಳಲ್ಲಿ, ಇ ಸಿ ಎಫ್ಗಳಲ್ಲಿ ಇದರಲ್ಲಿ ಎರಡು ಕೋನಗಳು ನಮ್ಮ ಸಮ ಇರೋಕ್ಕೆ ಸಿಗಬೇಕು. ಒಂದಂತೂ ಸಿಕ್ಕಾಯ್ತು ಅಂತ ನನಗನ್ಸಿದೆ. ಯಾವ್ದು ನೋಡ್ರಿ, ಇಲ್ಲಿ ಮ್ಯಾಗ್ ಬರ್ದಿ ನೋಡ್ರಿ, ಹೌದು ಕೋನ ಬಿ ಸಮ
ಸಿ ಇಲ್ಲಿ ಮ್ಯಾಕ್ಸ್ ಹಚ್ಚಿವೆ. ಆಮೇಲೆ ಡಿ ಸಮ ಎಫ್ ಯಾಕೆ ನೋಡ್ರಿ, ಕೋನ ಡಿ ಸಮ ಎಫ್ ಯಾಕೆ ಅಂದ್ರೆ ಇವು ಎರಡೂ ಕೋನಗಳು ಲಂಬ ಕೋನಗಳು. ಅವರೇ ಹೇಳಿದ ಪ್ರಕಾರ ಎರಡು ಜಾಗಗಳಲ್ಲಿ ಲಂಬ ಉಂಟಾಗಿವೆ ಅಂದ್ರೆ ಈ ಇಲ್ಲಿ ಲಂಬ ಉಂಟಾದ್ರೆ ಕೋನ ಡಿ 90 ಡಿಗ್ರಿ, ಇಲ್ಲಿ ಲಂಬ ಉಂಟಾದ್ರೆ ಕೋನ ಎಫ್ 90 ಡಿಗ್ರಿ. ಇವುಗಳನ್ನು ಮೂರು ಅಕ್ಷರಲ್ಲೇ ಬರೆಯೋದಾದ್ರೆ ಹೆಂಗೆ ಬರೀಬೇಕು? ಏನು ಎ ಬಿ ಡಿ ಒಳಗ ಕೋನ್ ಎ ಡಿ ಎಫ್ 90 ಡಿಗ್ರಿ, ಆಮೇಲೆ ಇದರೊಳಗ ಇ ಎಫ್ ಸಿ 90 ಡಿಗ್ರಿ. ಇವೆರಡು ಯಾಕೆ ಸಮಪ್ಪ ಅಂದ್ರೆ ಇವೆರಡು ಲಂಬಗಳು, ದತ್ತ ಲಂಬಗಳಿರುವ ಮುಖ್ಯ ಬಗ್ಗೆ ಹೇಳ್ಯಾರಂದ್ಬಳಕ ಇವೆರಡು ದತ್ತದಿಂದ ಸಮಾನ್ಯ. ಬೇಕಾದ್ರೆ ಇಲ್ಲಿ ಈಕ್ವಲ್ ಟು 90 ಡಿಗ್ರಿ ಅಂತ ಬರಿಬಹುದು. ಇನ್ನು ಇವೆರಡು ತ್ರಿಭುಜಗಳಲ್ಲಿ ಎರಡು ಕೋನಗಳ ಸಮಾನ ಅಂದ್ರೆ ಸಾಕಲ್ಲ ನಮಗೆ, ಇವುಗಳನ್ನ ಸಮರೂಪಿ ಅಂತ ಹೇಳಲು. ಹಾಗಾದ್ರೆ ತ್ರಿಭುಜ ಎ ಬಿ ಡಿ ಸಮರೂಪಿ, ತ್ರಿಭುಜ ಎ ಸಿ ಎಫ್ ಕಾರಣ ಕೋನ ಕೋನ ಸಮರೂಪತೆಯ ನಿರ್ಧಾರಕ ಗುಣ ಇರೋದ್ರಿಂದ. ಇದು ಸ್ವಲ್ಪ ಚಿತ್ರವನ್ನು ಅರ್ಥ ಮಾಡಿಕೊಳ್ಳಿ, ನಾವು ಸರಿಯಾದ ಕ್ರಮವನ್ನು ಅನುಸರಿಸಿದ್ದು ಅಂದ್ರೆ ಈ ಪ್ರಶ್ನೆನೂ ಕೂಡ ಅತಿ ಸುಲಭದ ಪ್ರಶ್ನೆ. ಸೊ ಇಲ್ಲಿವರೆಗೆ ನಾನು 8 ರಿಂದ 11 ರವರೆಗೆ 4 ಲೆಕ್ಕಗಳನ್ನ ಈ ಒಂದು ವಿಡಿಯೋ ಭಾಗದಲ್ಲಿ ನಿಮಗೆ ತಿಳಿಸಿಕೊಡಲು ಪ್ರಯತ್ನ ಮಾಡಿದ್ದೀನಿ. ಅವುಗಳನ್ನು ನೀವು ಸರಿಯಾಗಿ ಅಭ್ಯಾಸ ಮಾಡಿಕೊಂಡು ಒಮ್ಮೆ ನಿಮ್ಮ ನೋಟ್ಬುಕ್ನ ಪೇರ್ದೊಳಗೆ ಬರೆದಿಟ್ಟುಕೊಂಡು ಇಂಥ ಪ್ರಶ್ನೆಗಳೇನಾದರೂ ಪರೀಕ್ಷೆಯಲ್ಲಿ ಕೇಳಿದ್ದಾದರೆ ಅವುಗಳನ್ನು ಧೈರ್ಯದಿಂದ ಬಿಡಿಸ್ರಿ. ಭಾಳಷ್ಟು ವಿದ್ಯಾರ್ಥಿಗಳು ಚಿತ್ರವನ್ನೇ ಅರ್ಥ ಮಾಡ್ಕೊಳ್ಳಾರದೆ ಅವರಿಗೆ ಈ ಪ್ರಶ್ನೆಗಳು ಕಠಿಣ ಆಗ್ತಾವ. ಚಿತ್ರವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಕೊಟ್ಟಿರೋ ದತ್ತಾಂಶವನ್ನು ಕರೆಕ್ಟಾಗಿ ಆ ಚಿತ್ರಕ್ಕೆ ಹೋಲಿಕೆ ಮಾಡಿಕೊಂಡಾಗ ಎಲ್ಲ ಪ್ರಶ್ನೆಗಳು ಸುಲಭ ಆಗ್ತಾವ ಅಂತ ಹೇಳ್ತಾ, ಮತ್ತೆ ಮುಂದಿನ ವಿಡಿಯೋ ಭಾಗದಲ್ಲಿ ಮತ್ತೆ ಈ ಅಭ್ಯಾಸದಾಗಲಿ ಮತ್ತೆ ಬೇರೆ ಗಣಿತಕ್ಕೆ ಸಂಬಂಧಪಟ್ಟ ಲೆಕ್ಕಗಳನ್ನು ಬಿಡಿಸೋಣಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲೇ ಮುಗಿಸ್ತಾ ಇದ್ದೀನಿ. ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಎಲ್ರಿಗೂ ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು, ನಮಸ್ಕಾರಗಳು.